ದೆಹಲಿ ಸೇರಿ ಉತ್ತರ ಭಾರತದ ಹಲವೆಡೆ ಭೂಕಂಪನ ಆಗಿದೆ. ಜಮ್ಮು ಕಾಶ್ಮೀರದ ವಿವಿಧೆಡೆ ಕಂಪಿಸಿದೆ ಭೂಮಿ. ರಿಕ್ಟರ್ ಮಾಪಕದಲ್ಲಿ 6.0 ತೀವ್ರತೆ ದಾಖಲಾಗಿದೆ. ದೆಹಲಿ ಸೇರಿದಂತೆ ಉತ್ತರದ ಅನೇಕ ಭಾಗದಲ್ಲಿ ಭೂಕಂಪನ ಆಗಿದೆ. ಜಮ್ಮು ಕಾಶ್ಮೀರದ ವಿವಿಧೆಡೆ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 6.0 ತೀವ್ರತೆ ದಾಖಲಾಗಿದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲೂ ಕೂಡ ಭೂಕಂಪನ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಧ್ಯಾಹ್ನ 2:50 ಸುಮಾರಿಗೆ ಭೂಮಿ ಕಂಪಿಸಿದೆ. ದೆಹಲಿ ಸೇರಿದಂತೆ ಉತ್ತರ ಭಾರತದ ಅನೇಕ ಕಡೆ ಕೂಡ ಭೂಕಂಪನ ಆಗಿರುವಂತಹ ಮಾಹಿತಿ ರಿಕ್ಟರ್ ಮಾಪಕದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ 6.0 ತೀವ್ರತೆಯ ಭೂಕಂಪನ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಂದ್ರೆ ಇತ್ತೀಚೆಗೆ ಈ ರೀತಿಯ ನೈಸರ್ಗಿಕ ವಿಕೋಪಗಳು ಹೆಚ್ಚಾಗ್ತಾನೆ ಇದ್ದಾವೆ. ಮಾನವನ ದುರಾಸೆಯಿಂದ ಆಗ್ತಿರುವಂತಹ ಅನೇಕ ಕೆಲಸಗಳೇನಿದ್ದಾವೆ, ಮರ ಕಡಿಯೋದ್ರಿಂದ ಹಿಡಿದು ಒತ್ತುವರಿ ಇರ್ಬೋದು, ಹೀಗೆ ಅನೇಕ ದುಷ್ಕೃತ್ಯಗಳಿಂದಾಗಿ ಈ ರೀತಿಯ ನೈಸರ್ಗಿಕ ವಿಕೋಪಗಳು ಆಗ್ತಾನೆ ಇದ್ದಾವೆ. ಈಗ ಭೂಕಂಪನ ಜಮ್ಮು ಕಾಶ್ಮೀರದಲ್ಲೂ ಕೂಡ ಆಗಿದೆ. ದೆಹಲಿ ಸೇರಿದಂತೆ ಉತ್ತರ ಭಾರತದ ಹಲವೆಡೆ ಭೂಕಂಪನ ಆಗಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಜಮ್ಮು ಕಾಶ್ಮೀರ, ಪಾಕಿಸ್ತಾನ ಸೇರಿದಂತೆ ಭೂಕಂಪನ ಆಗಿದೆ ಅಂತ. 6.0 ತೀವ್ರತೆ ದಾಖಲಾಗಿದೆ. ರಿಕ್ಟರ್ ಮಾಪಕದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಇಷ್ಟು ಭೂಮಿ ಕಂಪಿಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇಸ್ಲಾಮಾಬಾದ್, ನವದೆಹಲಿ, ಪಾಕಿಸ್ತಾನ ಮೂರು ಕಡೆ ಕೂಡ ಭೂಕಂಪನ ಆಗಿರುವಂತಹ ದೃಶ್ಯಗಳನ್ನು ನೀವು ವಿಂಡೋಗಳಲ್ಲಿ ನೋಡ್ತಾ ಇದ್ದೀರಾ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಭೂಕಂಪನ ಆಗಿದೆ. ಜಮ್ಮು ಕಾಶ್ಮೀರ ಅಂತ ನೋಡ್ತಾ ಹೋಗೋದಾದ್ರೆ ಆ ಕಡೆ ನಕ್ಸಲೈಟ್ಗಳು ಜಾಸ್ತಿ, ಆ ಕಡೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಒಂದು ರೀತಿ ಉಗ್ರರ ಸಂಚು ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಅದರ ಮಧ್ಯೆ ಈಗ ಭೂಕಂಪನ ಕೂಡ ಆಗಿದೆ. ಹೀಗಾಗಿ ಜನರು ಆತಂಕದಲ್ಲಿದ್ದಾರೆ. ಇಸ್ಲಾಮಾಬಾದ್ನಲ್ಲೂ ಕೂಡ ಭೂಕಂಪ ಆಗಿದೆ, ನವದೆಹಲಿಯಲ್ಲೂ ಕೂಡ ಆಗಿದೆ, ಪಾಕಿಸ್ತಾನದಲ್ಲೂ ಕೂಡ ಆಗಿದೆ. ಉತ್ತರ ಭಾರತದ ಅನೇಕ ಕಡೆ ಭೂಕಂಪನ ಆಗಿದ್ದು ಅಲ್ಲಿನ ದೃಶ್ಯಾವಳಿಗಳನ್ನು ಕೂಡ ಜನರು ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ.